ಜಾನಿಬ್. ಭಾಷಾ ಶುರು. ಹಾಂ ಮಾಸ್ಟರ್. ತುಂಬಾ ಹಸಿವಾಗ್ತಿದೆ, ನಾವು ಊಟ ಮಾಡಿ ಪೂರ್ತಿ ತಾಕತ್ತಿಂದ ಶುರು ಮಾಡ್ತೀವಿ ಮಾಸ್ಟರ್. ಇವಾಗ ಮಾಡಿ ತೋರಿಸಿದ್ನಲ್ಲ ಆ ಥರ ಮಾಡಿ, ಇದಾದ್ಮೇಲೆ ಊಟ ಮಾಡ್ಬೋದು. ಅವನಿಗೆ ಕಲಸಿ ಸಿಗೋ ದುಡ್ಡು ಹಾಸ್ಪಿಟಲ್ ಖರ್ಚಿಗೆ ಆಗತ್ತೆ, ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ. ಇಷ್ಟು ವರ್ಷದ ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ ನಾನು ಮೊದಲನೇ ಸಲ ಕೆಲಸಕ್ಕೆ ಬರ್ದಿರೋ ಫೈಟ್ರನ್ನು ನೋಡ್ತಾ ಇರೋದು. ಅಣ್ಣ ಫೋನ್ ಮಾಡಿದ್ರು. ಹಾಂ, ಅವರು ನಂಗೆ ಫೋನ್ ಮಾಡಿದ್ರು. ಅವರಿಗೆ ನಮ್ಮ ಮಗಳು ಇಷ್ಟ ಆಗಿದ್ದಾಳೆ, ಆದಷ್ಟು ಬೇಗ ಮದುವೆ ಮಾಡಿ ಅಂತ. ನಿಮ್ಗೊಂದು ಮಾತು ಹೇಳ, ನಿಮ್ಗೆ ಯಾವ್ದಾದ್ರೂ ಫಿಲ್ಮ್ ಸಿಕ್ಕಿದ್ರೆ ಮಗಳ ಮದ್ವೆ ಕೂಡ ಆದಷ್ಟು ಬೇಗ ಆಗುತ್ತೆ. ಈ ಧರ್ಮರಾಜನ ಸಮಯ ಮುಗ್ದಿದೆ, ಯಾವ ಡೈರೆಕ್ಟರ್ಗೂ ನನ್ನ ಅಗತ್ಯ ಇಲ್ಲ. ಒಂದು ಕಾಲದ ಸ್ಟೆಂಟ್ ಮಾಸ್ಟರ್, ಮಗಳ ಮದುವೆಗೋಸ್ಕರ ಬೇರೆಯವ್ರ ಹತ್ರ ಕೈ ಚಾಚ್ತಾ ಕೂತಿದ್ದೀನಿ. ಯಾರಿಗೂ ಅಗತ್ಯ ಇಲ್ಲ ಅಂತ ನೀವೇ ಹೇಳಿದ್ರೆ ಹೇಗೆ? ಯಾರ ಹತ್ರ ಆದ್ರೂ ನೀವು ಈ ಬಗ್ಗೆ ಮಾತಾಡಿದ್ದೀರಾ? ಸುಮ್ಮನೆ ಅವ್ರನ್ನ ದೂಷಿಸ್ಬೇಡಿ. ಅದು ಹಾಗಲ್ಲ, ಅವರೆಲ್ಲ ಈಗ ದೊಡ್ಡ ಶ್ರೀಮಂತರಾಗಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಇನ್ನೇನಾಗುತ್ತೋ. ನೀವ್ ಯಾಕೆ ಹಾಗನ್ಕೋತೀರಾ? ಯಾವ ಅವಮಾನನೂ ಆಗಲ್ಲ ರೀ. ಆದಿತ್ಯ ಹೊಸ ಫಿಲ್ಮ್ ಮಾಡ್ತಿದ್ದಾನೆ ಅಂತ ಭಾಷಾ ಹೇಳ್ತಾ ಇದ್ದ, ಒಂದ್ಸಲ ಹೋಗಿ ಮಾತಾಡಬಾರ್ದ? ಆಗೆಲ್ಲ ಆಗಲ್ಲ. ಎಲ್ಲ ಆಗತ್ತೆ, ನೀವ್ ಒಂದ್ಸಲ ಹೋಗಿ ಆದಿತ್ಯನ ಭೇಟಿ ಮಾಡಿ.